ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಎರೆಹುಳು ಎಂದರೆ ಮಣ್ಣಿನಲ್ಲಿ ವಾಸಿಸುವ ದುಂಡುಹುಳ, ಅನೇಲಿಡಾ ಜಾತಿಗೆ ಸೇರಿದ ಜೀವಿ. ಇದು ಮಣ್ಣನ್ನು ಸಂಪದ್ಭರಿತವನ್ನಾಗಿ ಮಾಡುತ್ತದೆ. ಸಾವಯವ ವಸ್ತುಗಳನ್ನು ತಿಂದು ವಸ್ತುಗಳನ್ನು ಹುಡಿ ಮಾಡಿ ಹಿಕ್ಕಿ ಹೊರಹಾಕುವ ಈ ಎರೆಹುಳುಗಳು ರೈತನ ಮಿತ್ರ ಎಂದು ಖ್ಯಾತಿ ಗಳಿಸಿವೆ. ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಇದರ ಮಹತ್ವದ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ವೀಕ್ಷಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎರೆಹುಳುಗಳಲ್ಲಿ ತುಂಬ ಪ್ರಕಾರಗಳಿವೆ. ಸಾಕಣೆ ಮಾಡುವ ಹಾಗೂ ಸಾವಯವ ವಸ್ತುಗಳನ್ನು ತಿಂದು ಪುಡಿ ಮಾಡಿ ಹಿಕ್ಕಿ ಹೊರಹಾಕಿ ಭೂಮಿಯನ್ನು ಫಲವತ್ತಾಗಿಸುವ ಎರೆಹುಳ. ಇದು ಮಣ್ಣಿನ ಮೇಲ್ಭಾಗದಲ್ಲಿ ವಾಸಿಸುತ್ತದೆ. ಇನ್ನೊಂದು ಜಾತಿಯವು ಭೂಮಿಯ ಅಡಿಯಲ್ಲಿ ಕಾಣಸಿಗುತ್ತದೆ. ಇದು ಭೂಮಿಯ ಒಳಗಿರುವ ವಸ್ತುಗಳನ್ನು ತಿಂದು ಹುಡಿ ಮಾಡಿ ಭೂಮಿಯ ಮೇಲ್ಭಾಗದಲ್ಲಿ ಹೊರಹಾಕುತ್ತವೆ ಮತ್ತು ಅದನ್ನು ಮಣ್ಣಿನ ರೂಪಕ್ಕೆ ಪರಿವರ್ತಿಸಿಕೊಡುತ್ತದೆ. ಇದು ಆಯಾ ಜಾಗದ ಮಣ್ಣಿನ ಸ್ಥಿತಿಗೆ ಹೊಂದಿಕೊಂಡಿರುತ್ತದೆ. ಇದು ಬೇಕಾದಾಗ ಸ್ಥಾನ ಬದಲಾಯಿಸುತ್ತಾ ಇರುತ್ತದೆ. ಲುಂಬ್ರಿಕಸ್ ಟೆರೆಸ್ಟ್ರಿಸ್ ಎಂಬ ಪ್ರಭೇದವು ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿದೆ. ಎರೆಹುಳುಗಳು ನೀರು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸುತ್ತದೆ. ಬಾಳೆಗಿಡದ ಬುಡದಲ್ಲಿ, ಕೆಸರಿನಲ್ಲಿ, ಕೈತೋಟ, ಅಡಿಕೆ ತೋಟಗಳಲ್ಲಿ ಚಿಕ್ಕ ಚಿಕ್ಕ ಹೊಂಡಾಗೆದು ಒಳಗೆ ವಾಸಿಸುತ್ತದೆ. ಇದಕ್ಕೆ ಎಲೆಯ ಕಾಂಡ ಹಾಗೂ ಕೊಳೆಯುತ್ತಿರುವ ಎಲೆ ಮತ್ತು ಹುಲ್ಲು ಎಂದರೆ ತುಂಬ ಇಷ್ಟವಾದ ಆಹಾರವಾಗಿದೆ. ಇದು ಚಿಕ್ಕ ರಂಧ್ರಗಳನ್ನು ಮಾಡುವುದರಿಂದ ಭೂಮಿಗೆ ಗಾಳಿಯಾಡಲು ತುಂಬ ಅನುಕೂಲಕರವಾಗಿರುತ್ತದೆ. ಇದರ ಪರಿಣಾಮವಾಗಿ ಭೂಮಿಯು ಫಲವತ್ತಾಗುತ್ತದೆ. ಗಿಡಗಳಿಗೆ ಬೇಕಾಗುವ ಎಲ್ಲ ಖನಿಜಾಂಶಗಳು ಈ ಮಣ್ಣಿನಲ್ಲಿ ಹೇರಳವಾಗಿ ಸಿಗುತ್ತದೆ. ಎರೆಹುಳು ಕಂದು ಬಣ್ಣದಾಗಿರುತ್ತದೆ. ಇದು 6 ಇಂಚು ಉದ್ದವಾಗಿರುತ್ತದೆ. ಆಸ್ಟ್ರೇಲಿಯಾದಲ್ಲಿ ವಾಸಿಸುವ ಎರೆಹುಳು ಮೆಗಾಸ್ಕೋಲೆಕ್ಸ್. ಇವು ಸುಮಾರು 3 ರಿಂದ 3.7 ಮೀಟರ್ ಉದ್ದವಾಗಿ ಬೆಳೆಯುತ್ತದೆ. ಇದನ್ನು ರಾಕ್ಷಸ ಎರೆಹುಳು ಎಂದು ಕರೆಯುತ್ತಾರೆ. ಇದು ಅಗಲವಾದ ರಂಧ್ರಗಳನ್ನು ಕೊರೆದು ವಾಸಿಸುತ್ತದೆ. ಇದನ್ನು ತಿನ್ನುವ ಅಲ್ಲಿನ ಏಕೈಕ ಪಕ್ಷಿ ಎಂದರೆ ಅದು ಲಾಫಿಂಗ್ ಕಿಂಗ್ ಫಿಶರ್. ಇದು ರೈತನಂತೆ ನಿರಂತರವಾಗಿ ಕೆಲಸ ಮಾಡುವುದರಿಂದ ಹಾಗೂ ಬೆಳೆ ಬೆಳೆಯಲು ಫಲವತ್ತಾದ ಮಣ್ಣನ್ನು ಕೊಡುವುದರಿಂದ ರೈತನ ಮಿತ್ರ ಎಂದು ಹೆಸರುವಾಸಿಯಾಗಿದೆ. ಸಾವಯವ ಕೃಷಿಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲವನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಬರುವುದು. ಈ ಕೃಷಿಯಲ್ಲಿ ಉತ್ಪಾದನೆಯಾಗುವ ಸಾವಯವ ಪದಾರ್ಥ ಮರುಬಳಕೆಯಾಗುತ್ತದೆ. ಕೊಟ್ಟಿಗೆ ತ್ಯಾಜ್ಯ, ಬೆಳೆ ತ್ಯಾಜ್ಯ, ಗಿಡಮರಗಳ ಹಸಿರು ಎಲೆಗಳು, ಕಸಗಳು ಇತ್ಯಾದಿ ಮರುಬಳಕೆಯಾಗುತ್ತದೆ. ಎರೆಹುಳು ಗೊಬ್ಬರ ತಯಾರಿಸಲು ಕೆಲವು ಸಾಮಗ್ರಿಗಳನ್ನು ಬಳಸುತ್ತಾರೆ. ಸಗಣಿ, ಪ್ರಾಣಿಗಳ ಹೆಕ್ಕೆ, ಬೆಳೆಯ ತ್ಯಾಜ್ಯಗಳು, ಕಳೆ ಕಸಗಳು, ತರಕಾರಿ, ಮಾರುಕಟ್ಟೆ ತ್ಯಾಜ್ಯ, ತೋಟದ ತ್ಯಾಜ್ಯ, ಅಡುಗೆ ಮನೆ ತರಕಾರಿ ತ್ಯಾಜ್ಯ ಇತ್ಯಾದಿ. ಈ ಗೊಬ್ಬರ ತಯಾರಿಕೆಯಲ್ಲಿ ಉತ್ತಮ ತಳಿ ಎರೆಹುಳುಗಳನ್ನು ಬಳಸುತ್ತಾರೆ. ಯುಡ್ರಿಲಸ್ ಯುಜಿನೆ, ಇಸೀನಿಯಾ ಫೆಟಿಡಾ, ಪೆರಯೋನಿಕ್ಸ್ ಎಕ್ಸಾವೆಟಿಸ್ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಈ ವಿಧಾನವನ್ನು ಅನುಸರಿಸುತ್ತಾರೆ. ಗುಂಡಿ ವಿಧಾನ ಅಂದರೆ ಭೂಮಿಯೊಳಗೆ ಕಸವನ್ನು ಹಾಕಿ ಗೊಬ್ಬರ ತಯಾರಿಸುವುದು. ಇನ್ನೊಂದು ಟ್ಯಾಂಕ್ ವಿಧಾನ, ಸಿಮೆಂಟ್ನ ತೊಟ್ಟಿಯನ್ನು ಮಾಡಿ ಗೊಬ್ಬರ ತಯಾರಿಕೆಯಲ್ಲಿ ಬಳಸುವುದು. ಹಾಗಾದರೆ ಎರೆಹುಳು ಗೊಬ್ಬರದ ಪ್ರಯೋಜನವೇನು? ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಪೂರೈಸಿ ಗಿಡಗಳು ಸದೃಢವಾಗಿ ಸಮೃದ್ಧವಾಗಿ ಬೆಳೆಯುತ್ತದೆ. ಉತ್ಪಾದನೆಗಳ ಗುಣಮಟ್ಟದಲ್ಲಿ ವೃದ್ಧಿಯಾಗುತ್ತದೆ. ಇದು ಸಂಗ್ರಹಿಸಿ ಇಡಬಹುದು. ಯಾವುದೇ ವಾಸನೆ ಇದಕ್ಕೆ ಇರುವುದಿಲ್ಲ. ಭೂಮಿಯ ಭೌತಿಕ ಹಾಗೂ ರಾಸಾಯನಿಕ ಗುಣಧರ್ಮವನ್ನು ಅಭಿವೃದ್ಧಿಪಡಿಸುತ್ತದೆ. ಮಣ್ಣಿನ ಸಾರವನ್ನು ನಿಯಂತ್ರಿಸುತ್ತದೆ. ಇಂಗಾಲ ಹಾಗೂ ಸಾರಜನಕದ ಅನುಪಾತ ಕಡಿಮೆ ಇರುವುದರಿಂದ ಪೋಷಕಾಂಶಗಳು ಬೆಳೆಗಳಿಗೆ ತ್ವರಿತವಾಗಿ ಸಿಗುತ್ತದೆ. ವೀಕ್ಷಕರೇ, ಎರೆಹುಳು ಇದು ನಿರಂತರವಾಗಿ ಕೆಲಸ ಮಾಡುವ ಶ್ರಮಜೀವಿಯಾಗಿದೆ. ಇದು ಮಾನವರಿಗೆ ಹೆಚ್ಚು ಉಪಯೋಗಕಾರಿ ಜೀವಿಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಕೀಟನಾಶಕ ಹಾಗೂ ಹೊಲಗಳಲ್ಲಿ ಬೆಳೆ ಬಂದ ನಂತರ ಬೆಂಕಿ ಹಾಕುವುದರಿಂದ ಈ ಎರೆಹುಳುಗಳು ಸಾಯುತ್ತವೆ. ಇದರಿಂದ ಹೊಲಗಳ ಫಲವತ್ತತೆ ಕಡಿಮೆಯಾಗುತ್ತದೆ. ಇವುಗಳು ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡುವುದರಿಂದ ಇವು ನಮಗೆ ಹೆಚ್ಚು ಸಹಕಾರಿಯಾಗಿದೆ. ಅದಕ್ಕಾಗಿ ನಾವು ಇದನ್ನು ಆದಷ್ಟು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.